ಜಿದ್ದಾಜಿದ್ದಿನ ಪ್ರತಿಷ್ಠೆಯ ಬೆಳಗಾವಿಯ ದ್ವಿಸದಸ್ಯ ಸ್ಥಾನಗಳ ವಿಧಾನ ಪರಿಷತ್ ಚುನಾವಣೆ ಮತದಾನ ಮಾಡಲು ಮಹಾನಗರ ಪಾಲಿಕೆ ಸದಸ್ಯರು ಶುಕ್ರವಾರ ಬೆಳಗಿನ ಜಾವವೇ ಪಾಲಿಕೆಯ ಮತಕಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಬೆಳಗಾವಿಯ ಮಹಾನಗರ ಪಾಲಿಕೆಗೆ ಮತದಾನ ಮಾಡಲು ಏಕಾಏಕಿ ಎಲ್ಲ ಬಿಜೆಪಿ ಪಾಲಿಕೆ ಸದಸ್ಯರು ಆಗಮಿಸಿ ತಮ್ಮ ಮತವನ್ನು ಚಲಾಯಿಸಿದರು. ಒಟ್ಟಾಗಿ ಬಂದು ಮತದಾನ ಮಾಡಿದ 35 ಬಿಜೆಪಿ ಪಾಲಿಕೆ ಸದಸ್ಯರಿಗೆ ಸ್ಥಳೀಯ ಇಬ್ಬರು ಬಿಜೆಪಿ ಶಾಸಕರು ಹಾಗೂ ಸಂಸದೆ ಮಂಗಳ ಅಂಗಡಿ ಸಾಥ್ ನೀಡಿ ಮತದಾನ ಮಾಡಿದರು. ಶಾಸಕ ಅನಿಲ್ ಬೆನ್ಕೆ ಮಾತನಾಡಿ, ಬೆಳಗಾವಿಯಲ್ಲಿ ಯಾವುದೇ ಚುನಾವಣೆ ಆದರೂ ರಾಜ್ಯದ ಗಮನ ಸೆಳೆಯುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಅಲೆ ಇದೆ. ಅದಲ್ಲದೆ ಸ್ವತಃ ನಾನೇ ಖಾನಾಪುರದಲ್ಲಿ ಪ್ರಚಾರ ಮಾಡಿದ್ದೇನೆ. ಖಾನಾಪುರ ಸೇರಿದಂತೆ ಜಿಲ್ಲೆಯಲ್ಲಿ ಬಿಜೆಪಿ ಗೆಲುವಿನ ವಾತಾವರಣವಿದೆ. ಮಹಾಂತೇಶ್ ಕವಟಗಿಮಠ ಅವರಿಗೆ ಪ್ರಥಮ ಆದ್ಯತೆ ಮತದಿಂದ ಗೆಲುವು ಸಾಧಿಸುತ್ತಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆ ವಿಧಾನ ಪರಿಷತ್ ಚುನಾವಣೆ ಅಂದ್ರೆ ಒಂದು ಇಡೀ ರಾಜ್ಯದಲ್ಲಿ ನೋಡುವಂತ ಚುನಾವಣೆ. ಹೀಗಾಗಿ ಈ ಚುನಾವಣೆಯಲ್ಲಿ ಎರಡು ಬಾರಿ ಯಾರು ಗೆದ್ದಿದ್ರು, ಮೂರನೇ ಬಾರಿ ಸನ್ಮಾನ್ಯ ಮಹಂತೇಶ್ ಕುಮಟಿ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಗೆಲುವು ನಿಚ್ಚಿತ್ತು. ಇವತ್ತು ಅಭಯ ಪಾಟೀಲ್ ಹೇಳಂಗೈತೆ, ಎರಡು ಮೂರು ದಿವಸ ವಾತಾವರಣ ನೋಡಿದರೆ ನಾವು ಫಸ್ಟ್ ರೌಂಡ್ನಾಗ ಗೆಲುವು ನಿಶ್ಚಿತವಾಗಿ ಅಂತ ನಾನು ಹೆಮ್ಮೆಯಿಂದ ಇವತ್ತು ಹೇಳ್ಬೋದು. ಖಾನಾಪುರದಾಗ ನೀವು ಕೂಡ ಓಡಾಡುತ್ತೀರಿ? ಖಾನಾಪುರನಾಗ ಓಡಾಡಿ ಬಂದೀವಿ. ಈಗಾಗಲೇ ಅಲ್ಲಿ ವಾತಾವರಣ ನೋಡಿದರೆ ಅವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಯಾರಿಗೂ ಓಟ್ ಹಾಕೋದು ಅಂತ ಎಲ್ಲರೂ ಹೇಳಿದ್ದಾರೆ. ಆ ಪ್ರಕಾರ ಎಲ್ಲರೂ ಒಟ್ಟಿಗೆ ಒಕ್ಕಟ್ಟಾಗಿ ಮಾಡ್ತಾರಂತ ನಮ್ಮೆಲ್ಲರದ್ದು ವಿಶ್ವಾಸ ಅದ. ಇಡೀ ಖಾನಾಪುರ ಬಿಟ್ಟು ಇಡೀ 18 ಕ್ಷೇತ್ರದಲ್ಲಿ ಇಂಥ ಒಳ್ಳೆಯದ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದ. ಮಹಂತೇಶ್ ಕವಟಗಿಮಠ ಅವರು ಪೈಲೇ ರೌಂಡ್ನೇ ಗೆಲ್ತಾರಂತ ನಮ್ಮ ವಿಶ್ವಾಸ. ಬ್ಯೂರೋ ರಿಪೋರ್ಟ್, ರತ್ನಾಕರ್ ಗೌಂಡಿ, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.